ಅದೇ ವರ್ಷ ಜೈಲಲ್ಲಿದ್ದದ್ದು ಕಾರ್ಕಳದಿಂದ ಕಾರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಈ ವೈದ್ಯರು ಅವನು ಒಬ್ಬ ಒಬ್ಬನಿಂದ ಅದು ಕೃತ್ಯ ಆಗಿರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಈ ಚಂದಪ್ಪಗೌಡರು ಈ ಸಿ ಬಿ ಐ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸ್ತಾರೆ ಸೌಜನ್ಯ ರೇಪಣ್ ಕೇಸ್ ಮರ್ಡರ್ ಕೇಸಲ್ಲಿ ಧೀರಜ್ ಕೆಲ್ಲ ಉದಯ್ ಜೈನ್ ಮತ್ತು ಮಲ್ಲಿಕ್ ಜೈನ್ ಈ ಮೂವರನ್ನು ಆರೋಪಿಗಳನ್ನಾಗಿ ಸೇರಿಸಬೇಕು ಅಂತ ಇವರ ಮೇಲೆ ನಮಗೆ ಸಂಶಯ ಇದೆ ಅಂತ ಹೇಳ್ತಾರೆ ನಾವು ಸಿ ಬಿ ಐನವರಿಗೆ ಮತ್ತು ಅದಕ್ಕಿಂತ ಮೊದಲು ಸಿ ಓಡಿ ಅವರಿಗೆ ಈಗ ಮಾಹಿತಿ ಕೊಟ್ಟಿದ್ದಾರೆ ಅವರು ಅವರನ್ನು ತ ಆರೋಪಿಗಳನ್ನಾಗಿ ಸೇರಿಸಲಿಲ್ಲ ಅಂತ ಇವರು ಮಾಹಿತಿ ಕೊಟ್ಟಿದ್ದಾರೆ ಅವರು ಎನ್ಕ್ವೈರಿ ಮಾಡಿದ್ದಾರೆ ಅವರು ಅಲ್ಲ ಅಂತ ಹೇಳಿದ್ದಾರೆ ಅವರು ಬಿಟ್ಟಿದ್ದಾರೆ ಆಯಿತಾ ಆಗ ಸಿ ಬಿ ಐ ನ್ಯಾಯಾಲಯ ಏನು ಮಾಡ್ತೀವಿ ಈ ಅರ್ಜಿಯ ಮೇಲೆ ಇವರಿಗೆ ಸಮನ್ಸ್ ಮಾಡಿತು ಈ ಮೂವರು ಈ ಮೂವರು ನ್ಯಾಯಾಲಯಕ್ಕೆ ಹಾಜರಾದರು ಅವರು ಹೇಳಿದರು ನಮ್ಮನ್ನು ಸಿ ಡಿ ಅವರು ತನಿಖೆ ಮಾಡಿದ್ದಾರೆ ಸಿ ಡಿ ಅವರು ತನಿಖೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಯಾಕಂದರೆ ಅವರು ಚಾರ್ಜ್ ಶೀಟ್ ಆಗಿತ್ತು ಚಾರ್ಜ್ ಶೀಟ್ ಆಗಿ ಒಂದು ವರ್ಷದ ನಂತರ ಬಂದಿರೋದು ಸಿ ಬಿ ಐನವರು ಇದು ಮಾಡಿದ್ದಾರೆ ನಾವು ಇಂದಿಂತ ಹೇಳಿದ್ದೇವೆ ನಾವು ನಾವು ಆವತ್ತು ಹೇಳಿದಾಗ ಇವತ್ತು ಬದ್ಧ ಮತ್ತೆ ನಮ್ಮನ್ನು ಯಾವುದೇ ರೀತಿಯ ವೈಜ್ಞಾನಿಕ ತನಿಖೆಗೆ ಒಳಪಡಿಸ್ಬೋದು ನಮಗೆ ಇದರಲ್ಲಿ ಇಲ್ಲ ಆಗ ಸಿ ಬಿ ಐ ನ್ಯಾಯಾಧೀಶರು ಹೇಳ್ತಾರೆ ನಿಮ್ಮ ಏಜ್ ಈ ಏಜಿನಲ್ಲಿ ಯಾಕಂದರೆ ಯಂಗ್ ಏಜ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಏಜು ಈ ಏಜ್ನಲ್ಲಿ ನೀವು ವೈಜ್ಞಾನಿಕ ತನಿಖೆಗೆ ಒಳಪಟ್ಟರೆ ನಿಮ್ಮ ಆರೋಗ್ಯದ ಮೇಲೆ ಏನು ಸಮಸ್ಯೆ ಆಗ್ತದ ಅರಿವು ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಇವರು ಹೇಳ್ತಾರೆ ಒಂದು ಹೆಣ್ಮಗಳನ್ನು ರೇಪ್ ಮಾಡಿ ಕೊಲೆ ಮಾಡಿದರೆ ಅಂತ ಆರೋಪ ಹೊತ್ತುಕೊಳ್ಳುವುದಕ್ಕಿಂತ ಆ ರೀತಿಯ ದೈಹಿಕ ತೊಂದರೆಯನ್ನು ಎದುರಿಸುವುದು ಸುಲಭ ಇದು ಮಾನಸಿಕವಾಗಿ ನಮಗೆ ನಮ್ಮ ಮನೆಯವರಿಗೆ ನಮ್ಮ ಕುಟುಂಬದವರಿಗೆ ಎಲ್ರಿಗೂ ಇದಾಗ್ತದೆ ಅದರಿಂದಾಗಿ ಅದೊಂದು ಆದರೆ ನಾವೊಂದು ಇದರಿಂದ ಹೊರ ಬರ್ತಾವಲ್ಲ ಈ ವಿಷವರ್ತಲಿಂದ ಹೊರ ಬರ್ತಾವಲ್ಲ ಎಲ್ಲರೂ ನಮ್ಮನ್ನು ಬೊಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತು ಅದಕ್ಕೆ ಸಿ ಬಿ ಐ ನ್ಯಾಯಾಲಯ ಆದೇಶ ಕೊಡ್ತದೆ ಸಿ ಬಿ ಐ ಅಧಿಕಾರಿಗಳು ಇವರನ್ನು ಚೆನ್ನೈಗೆ ಕರ್ಕೊಂಡೋಗಿ ಪಾಲಿಗ್ರಾಫು ಮಾರ್ಕೋ ಬ್ರೈನ್ ಮ್ಯಾಪಿಂಗ್ ಮೂರನ್ನು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ ನ್ಯಾಯಾಲಯಕ್ಕೆ ಇದರಲ್ಲಿ ಇವರ ಪಾತ್ರ ಏನೂ ಇಲ್ಲ ಇವರು ಈ ಹಿಂದೆ ಈ ಒಂದು ವರ್ಷದ ಹಿಂದೆ ಸಿ ಬಿ ಮುಂದೆ ಏನೆಲ್ಲ ಹೇಳಿಕೆಗಳನ್ನು ನೀಡಿದ್ದಾರೆ ಅದೇ ಹೇಳಿಕೆಗಳನ್ನು ಇವತ್ತು ಪುನರುಚ್ಚಿಸ್ತದೆ ಈ ಪರೀಕ್ಷೆಯ ಸಂದರ್ಭದಲ್ಲೂ ಸಹ ಅದರಿಂದ ಅದು ಸತ್ಯ ಅಲ್ಲದೇ ಒಂದು ವರ್ಷದ ಹಿಂದೆ ಏನು ಹೇಳಿದೆ ಅಂತ ಹೇಳಿ ನೆನಪಿರುವುದಿಲ್ಲ ಅವ ಮತ್ತೊಂದು ಹೇಳ್ತಾನೆ ಆಗ ತನಿಖಾಧಿಕಾರಿಗಳು ಮಾಡ್ತದೆ ಹಿಂದೆ ಈ ರೀತಿ ಹೇಳಿದೆ ಈಗ ಈ ಇದೇನು ಅಂತ ಕೇಳ್ತಾರೆ ಅದಕ್ಕೆ ಬೇಕಾಗಿ ನಿಮಗೆ ಬರೀನ್ ಮ್ಯಾಪಿಂಗ್ ಮಾಡೋದು ಅವನ ಮನಸ್ಸಿನ ಸುಪ್ತ ಭಾವನೆಗಳನ್ನು ಹೊರತರುವುದು ಅವನೊಂದು ಮಾನಸಿಕವಾಗಿ ಅವನನ್ನು ಅರಣಿದ್ರಾವಸ್ಥೆಗೆ ತಂದು ಅವನತ್ರ ಕೇಳ್ತಾ ಹೋಗೋದು ಆಗ ಅವನ ಆ ಸುಪ್ತ ಭಾವನೆಗಳು ಹೊರಬಂದು ಅವನು ಎಲ್ಲವನ್ನು ಹೇಳ್ಕೊ ಅವನ ಮನಸ್ಸಿನ ಒಳಗೆ ಏನಿದೆ ಅದನ್ನೆಲ್ಲ ಅವನು ಹೇಳ್ಕೊಂಡು ಹೋಗ್ತಾನೆ ಅದನ್ನು ಅವರು ದಾಖಲಿಸ್ಕೊಡ್ತಾರೆ ಅದರ ನಂತರ ಅವನು ಸಹಜ ಸ್ಥಿತಿಗೆ ತಂದು ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ ಅದು ಇದೆ ಅವನು ಸಹಜ ಸ್ಥಿತಿಗೆ ತರ್ತಾರೆ ತಂದು ಮತ್ತೆ ನೀನು ಈಗೀಗ ಹೇಳಿದಿ ನಿನ್ನ ಮನಸ್ಸಲ್ಲಿ ನಿಂತಿಂತ ಅದು ಯಾಕೆ ಹೇಳಲಿಲ್ಲ ನಮಗೆ ನೀನು ಕಲ್ಪಡಿಟ್ಟು ಆಗ ಅವನು ತನ್ನಿಂದ ತಾನೇ ಒಪ್ಕೊಳ್ತಾನೆ ಹಾಂ ಅವನು ಯಾಕಂದರೆ ಅವನಿಗೆ ಆ ಸ್ಥಿತಿಯಲ್ಲಿ ಅವನು ಏನು ಹೇಳಿದಾನೆ ಅಂತ ಗೊತ್ತಿರೋದಿಲ್ಲ ಹಾಗೇ ಇದೆ ಇದೆ ಇವರು ಸಿ ಬಿ ಐ ನ್ಯಾಯಾಲಯ ಈ ಅರ್ಜಿಯನ್ನು ತಿರಸ್ಕಾರ ಮಾಡ್ತದೆ ಅವರು ಚಂದಪಗೌಡರು ಹೇಳಿದ್ರು ಈ ಅರ್ಜಿ ತಿರಸ್ಕಾರದ ಮೇಲೆ ಮೇಲೆ ಇವರು ಹೈಕೋರ್ಟಿಗೆ ಹೋಗ್ತಾರೆ ಅದರ ಮೇಲೆ ಆಗ ಸಿ ಬಿ ಐ ಪರ ವಾದವಾಗ್ತದೆ ಇವರ ಪರ ವಾದವಾಗ್ತದೆ ಹೈಕೋರ್ಟ್ ಸಹ ಇವರು ಆ ಅರ್ಜಿಯನ್ನು ತಿರಸ್ ಮೇಲ್ಮನವಿಯನ್ನು ತಿರಸ್ಕಾರ ಮಾಡ್ತಾರೆ ಅಲ್ಲಿಗೆ ಇವರು ಮೂರು ಮಂದಿ ಅಲ್ಲಿ ನಿರ್ ನಿಶ್ಚಯ ಏನೂ ಹೇಗೂ ಇಲ್ಲ ಆಯಿತಾ ಅದರ ನಂತರ ಇವರು ಸಿ ಬಿ ಐ ನ್ಯಾಯಾಲಯಕ್ಕೆ ಸಂತೋಷ್ರಾವನ ಮೇಲೆ ಬೇಲ್ ಎಪ್ಲಿಕೇಶನ್ ಹಾಕ್ಸ್ತಾರೆ ಅವನ ಪರ ವಕೀಲರು ಬೇಲ್ ಎಪ್ಲಿಕೇಶನ್ ಹಾಕಿದಾಗ ಸಿ ಬಿ ಐ ಕೋರ್ಟ್ ರಿಜೆಕ್ಟ್ ಮಾಡ್ತದೆ ಅದರ ಮೇಲೆ ಎಪೀಲ್ ಹೋಗ್ತಾರೆ ಹೈಕೋರ್ಟ್ಗೆ ಎಪೀಲ್ ಹೋಗ್ತದೆ ಹೈಕೋರ್ಟ್ ರಿಜೆಕ್ಟ್ ಮಾಡ್ತದೆ ಯಾಕಂದರೆ ಈಗ ಇದು ಸೂಕ್ಷ್ಮ ಪ್ರಕಾರನ ಈ ಹಂತದಲ್ಲಿ ಆರೋಪಿಗೆ ಜಾಮೀನು ಕೊಡ್ಲಿಕ್ಕೆ ಆಗ್ಬೋದು ಯಾಕಂದರೆ ಆರೋಪಿಯಾಗ ನಿಮ್ಮ ಸಲ್ಲಿದ್ದ ಇದು ಪರಪನಗರ ಜೈಲಲ್ಲಿದ್ದ ಮಂಗ ಸಿ ಬಿ ಐಗೆ ಯಾವ ಹೋಯ್ತಾ ಆಗ ಇವನನ್ನು ಮಂಗಳೂರು ಸಬ್ ಜೈಲಿಂದ ಜೈಲಿಗೆ ಶಿಫ್ಟ್ ಮಾಡಿದರು ಜೈಲಧಿಕಾರಿಗಳು ಯಾಕಂದರೆ ಅವನು ವಿಚಾರಣೆ ವಿಚಾರಣೆ ಎಲ್ಲ ನಡೆಯೋದು ಬೆಂಗಳೂರಲ್ಲಿ ಆದ್ದರಿಂದ ಇಲ್ಲಿಟ್ಟು ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದು ಸಮಸ್ಯೆ ಆಗುತ್ತೆ ಅಂತೇಳಿ ಅಲ್ಲಿ ಇಟ್ಟಿದ್ದರು ಮತ್ತು ಅವನಿಗೆ ಅಲ್ಲಿ ಅವನ ಸಮಸ್ಯೆಗೆ ನಿಮ್ಮಿಂದ ಟ್ರೀಟ್ಮೆಂಟ್ ಆಗ್ತಾಯಿತ್ತು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರೇ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಆಗ ಇವರು ಪುನೊಮ್ಮೆ ಹೈಕೋರ್ಟ್ ರಿಜೆಕ್ಟ್ ಮಾಡಿದ ಮೇಲೆ ಸ್ವಲ್ಪ ದಿವಸ ಬಿಟ್ಟು ಬೇರೊಂದು ಕಾರಣ ಕೊಟ್ಟು ಪುನಃ ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ ಇದು ವಿಚ ತನಿಖೆ ಮುಗಿದಿದೆ ಸಿ ಬಿ ಐ ತನಿಖೆ ಮುಗಿದಿದೆ ಸಿ ಬಿ ಐನವರು ಪೂರಕ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ ಆದ್ದರಿಂದ ತನಿಖೆ ಇಲ್ಲ ಮತ್ತೆ ಅವನನ್ನು ಜೈಲಲ್ಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಏನಿದೆ ಅಂತೇಳಿ ಅವನು ಸಾಕ್ಷ್ಯ ನಾಶ ಮಾಡೋದಿಲ್ಲ ಅಂತೇಳಿ ನಾವು ಭದ್ರತೆ ಕೊಡ್ತೇವೆ ಖಾತ್ರಿ ಕೊಡ್ತೇವೆ ಅಂತ ಎಲ್ಲ ಹೇಳ್ತಾರೆ ಅದನ್ನು ರಿಜೆಕ್ಟ್ ಮಾಡ್ತದೆ ಎರಡನೇ ಬಾರಿ ಸಿ ಬಿ ಐ ಕೋರ್ಟ್ ರಿಜೆಕ್ಟ್ ಮಾಡ್ತದೆ ಪುನಃ ಇವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟಲ್ಲಿ ಇದೇ ರೀತಿಯ ವಾದ ಮಂಡನೆ ಮಾಡ್ತಾರೆ ಮಂಡನೆ ಮಾಡಿದಾಗ ಹೈಕೋರ್ಟ್ ಹೇಳ್ತದೆ ಆ ಕೇಸಿನ ಪ್ರಮುಖ ಏಳು ವಿಟ್ನೆಸ್ಗಳು ಐದು ವಿಟ್ನೆಸ್ಗಳೇನು ಅವರನ್ನು ವಿಚಾರಣೆ ಮಾಡಿ ಅದ ನಂತರ ಮೇಲ್ ಅಪ್ಲಿಕೇಶನ್ ಹಾಕಿ ಅಂತ ಯಾಕಂದರೆ ಈ ಪ್ರಮುಖ ಏಳು ವಿಟ್ನೆಸ್ಗಳನ್ನು ಹೊರತುಪಡಿಸಿದರೆ ಮತ್ತು ಎಲ್ಲ ಇರೋದು ಟೆಕ್ನಿಕಲ್ ಎವಿಡೆನ್ಸ್ಗಳು ಮಾಜಾರ ವಿಟ್ನೆಸ್ಗಳು ಮೆಡಿಕಲ್ ವಿಟ್ನೆಸ್ಗಳು ಇದು ಯಾವುದು ಪೊಲೀಸರ ಇರೋದು ಬಗ್ಗೆ ಇಲ್ಲ ಅವರು ಯಾರು ಕೋರ್ಟಲ್ಲಿ ಪಲ್ಟಿ ಹೊಡೆಯಲಿಕ್ಕೆ ಆಗಲ್ಲ ಪಲ್ಟಿ ಹೊಡೆಯೋದು ಇವರು ಮಾತ್ರ ಯಾರು ಕಂಪ್ಲೇಂಟಿಂದ ಹಿಡಿದು ಪೂರಕ ಸಾಕ್ಷದಾರರು ಪೂರಕ ಸಾಕ್ಷಿಧಾರರು ಪಿ ಡಬ್ಲ್ಯೂ ಒನ್ನಿಂದ ಪಿ ಡಬ್ಲ್ಯೂ ಸೆವೆನ್ವರೆಗೆ ಅಂತ ಅವರನ್ನು ವಿಚಾರಣೆ ಮಾಡಿದರೆ ಮತ್ತು ಅವರ ಮೇಲೆ ಒತ್ತಡ ಇರಲಿಕ್ಕಿಲ್ಲಲ್ಲ ಅವರು ಸಾಕ್ಷಿ ಆಗಿರ್ತದೆ ಇವನು ಜಾಮೀನು ಬಿಟ್ಟ ಮೇಲೆ ಅವನು ಒತ್ತಡ ಇರಲಿಕ್ಕಿಲ್ಲಲ್ಲ ಅವರು ಸಾಕ್ಷಿ ಆಗಿದೆ ಮತ್ತು ಅವರ ಮೇಲೆ ಸಾಕ್ಷಿ ಒತ್ತಡ ಇರಲಿಕ್ಕೆ ಬರುವುದಿಲ್ಲ ಯಾಕಂದರೆ ಅವರು ಸರ್ಕಾರಿ ಅಧಿಕಾರಿಗಳು ಅವರು ಅವರ ವರದಿಗೆ ಅವರು ಬದ್ಧ ಇರಲೇಬೇಕಾಗ್ತದೆ ಪೊಲೀಸ್ ಅಧಿಕಾರಿಗಾಗಲಿ ಮೆಡಿಕಲ್ ವಿಟ್ನೆಸ್ಗಳಾಗಲಿ ಅವರು ಅವರು ಇದಕ್ಕೆ ಬದ್ಧ ಆಗಿರಲಿಲ್ಲ ಅದರಿಂದಾಗಿ ಮಾಡಬೇಕು ಅಂತ ಆಗ ಕೇಸನ್ನು ಚಾರ್ಜ್ ಮಾಡಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಕೇಸ್ ಚಾರ್ಜ್ ಆಗಿ ಇವರಿಗೆ ಸಮನ್ಸ್ ಆಗುತ್ತೆ ಸಾಕ್ಷಿದಾರರಿಗೆ ಈ ಸಾಕ್ಷಿದಾರ ಬೆಂಗಳೂರು ಹೋಗ್ತಾರೆ ಹೋಗಿ ಹೇಳ್ತಾರೆ ಇವನು ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ ಸೌಜನ್ಯನ ಮನೆಯವರು ಸೌಜನ್ಯನ ಸಂಬಂಧಿಕರು ಆರೋಪಿ ಅಲ್ಲ ಅಂತ ಹೇಳ್ತಾರೆ ಅವರಿಗೆ ಸ ಇವರು ಕ್ರಾಸೇ ಮಾಡೋದಿಲ್ಲ ಇವರು ಚೀಫಲ್ಲೇ ಹೇಳಿಬಿಡ್ತಾರೆ ಇದು ನೀವು ಕೊಟ್ಟ ಹೇಳಿಕೆ ಅಂತ ಹೇಳಿ ಇದು ಪೊಲೀಸರು ಅಂತ ಹೇಳ್ತಾರೆ ಕಂಪ್ಲೇಂಟನ್ನು ಸಹ ಪ್ರಥಮವಾದವಾಗಿ ಬರೆದಂಥ ಕಂಪ್ಲೇಂಟನ್ನು ಸಹ ಪೊಲೀಸರು ಹೇಳಿಕೊಟ್ಟಾಗೆ ಬರ್ದದಂತ ಹೇಳಿದ್ದಾರೆ ವಾಸ್ತವ ಹೌದು ರೈತ ನಾಯಕರು ಹೇಗೆ ಹೇಳಿ ಹಾಗೆ ಚಂದ್ರಪ್ಪಗೌಡರು ಬರೆದದ್ದು ಕೊಟ್ಟದ್ದು ಯಾಕಂದರೆ ಅವರು ಪೊಲೀಸರಿಗೆ ಗೊತ್ತಿರ್ತದೆ ಯಾವ ಸ್ಟ್ರೆಚರಲ್ಲಿ ಕಂಪ್ಲೇಂಟ್ ಉಡ್ಬೇಕಂತ ಇಲ್ಲ ಕಾನ್ಸ್ಟಿಗೇಬಲ್ ಬರೋದಿಲ್ಲ ನನ್ ಕಾನ್ಸ್ಟಿಗೇಬಲ್ ಹೋಗುತ್ತೆ ಅಂತೇಳಿ ಅವರು ಅದನ್ನು ಹೇಳ್ತಾರೆ ಅದರಿಂದಾಗಿ ಆ ರೀತಿ ಹೇಳಿದ್ದಾರೆ ಆ ಏಳು ವಿಟ್ನೆಸ್ಗಳು ಇವನಿಗೆ ಜಾಮೀನು ಕೊಟ್ಟರು ಇವನಿಗೆ ಕನಕಪುರ ತಾಲೂಕಿನ ಸಾತನೂರನ್ನ ಜಾಮೀನು ನಿಲ್ಲಿಸಿದರು ಕುಮಾರ್ ಅಂತ ಏನು ಹೆಸರಿಬೇಕು ಅವನು ಅವನಿಗೆ ಇವನಿಗೆ ಏನು ಸಂಬಂಧ ಸಾತ್ನರ್ಗೂ ಈ ಸಂತೋಷಕ್ಕೇನು ಸಂಬಂಧ ಅವನ ತಂದೆ ಮನೆ ಇದ್ದದ್ದು ಕುಕುಂದೂರಲ್ಲಿ ಅಲ್ಲಿಂದ ಅವರು ಆ ಮನೆಯನ್ನು ಮಾರಿದ್ದ ಬಿಟ್ಟದ್ದ ಏನೋ ಗೊತ್ತಿಲ್ಲ ಅವರು ಬೈಲೂರಲ್ಲಿ ಮನೆ ಮಾಡಿದ್ದಾರೆ ಅವರಿಗೆಲ್ಲ ಆಸ್ತಿ ಇದೆ ಅವ್ರಿಗೆ ಆರ್ ಟಿ ಸಿ ಇದೆ ಅವರು ನ್ಯಾಯಾಲಯಕ್ಕೆ ಭದ್ರತೆ ಕೊಡುವಂಥ ತಾಕತ್ತಿತ್ತು ಅವ್ರು ಯಾಕೆ ಕೊಡಲಿಲ್ಲ ಯಾವುದೋ ಒಬ್ಬ ಬಾಡಿಗೆ ಜಾಮೀನ್ದಾರನ್ನು ತಂದು ಜಾಮೀನು ಕೊಟ್ಟು ಇವನನ್ನು ಒಂದು ವರ್ಷದ ನಂತರ ಬಿಡಿಸಿದರು ಜಾಮೀನು ಆರ್ಡರ್ ಆಗಿ ಈಗ ಅವರು ಹೇಳ್ತಾರೆ ಹನ್ನೊಂದು ವರ್ಷದೊಳಗೆ ಹೌದು ಅಮ್ಮಾಯಕ ಇದು ಮಾಡಿದ್ರು ಇಲ್ಲ ಕೇವಲ ಅರೇ ವರ್ಷ ಅರೇ ವರ್ಷ ಜೈಲಲ್ಲಿದ್ದದ್ದು ಹಾಂ ಒಬ್ಬ ಅಮಾಯಕ ಹಾಕಾದರೆ ಆರು ವರ್ಷ ಜೈಲಲ್ಲಿ ಇರುವುದು ತಪ್ಪೇ ಅದು ಪ್ರಶ್ನೆ ಬೇರೆ ಹಾಂ ಒಂದು ವರ್ಷ ಅದ ನಂತರ ಅವನಿಗೆ ಜಾಮೀನು ಕೊಟ್ಟು ಬಿಡಿಸಿದ್ದಾರೆ ಅದರ ನಂತರ ಆರು ಸಂತೋಷ್ ರಾವ್ ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ ಈ ಕೆಲವು ಸತ್ಯಗಳನ್ನು ಕೆಲವರು ಹೇಳುವುದೇ ಇಲ್ಲ ಆರು ವಾಯ್ದೆಗಳಿಗೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ವಾಯ್ದೆ ಬರುತ್ತೆ ವಾಯ್ದೆಗೆ ಹೋಗಲೇ ಹೋಗಲೇಬೇಕು ಹ್ಞೂ ಹಾಗೆ ಮೂರನೇ ವಾಯ್ದೆ ಬಿಟ್ಟು ನಾಲ್ಕನೇ ವೈದ್ಯಕ್ಕೆ ಮೂರನೇ ವಾಯದಕ್ಕೆ ಇವನಿಗೆ ವಾರಂಟ್ ಆಗಿದೆ ಇವ ಪರಪ್ಪನಗರ ಜೈಲಿಂದ ರಿಲೀಸ್ ಆಗಿರೋದು ಆದ್ದರಿಂದಾಗಿ ನ್ಯಾಯಾಲಯ ಏನು ಮಾಡಿದೆ ಅಂದರೆ ಪರಪ್ಪನಗರ ಪೊಲೀಸ್ ಸ್ಟೇಷನ್ಗೆ ವಾರಂಟ್ ಕಳಿಸಿದೆ ಅವರು ಕಮಿಷನರ್ ಆಫೀಸಿಗೆ ಕಳಿಸ್ತಾರೆ ಕಮಿಷನ್ ಆಫೀಸಿಂದ ಪರಪನಗರವರ ಸ್ಟೇಷನಿಗೆ ಹೋಗ್ತದೆ ಪರಪ್ಪನಗರ ಸ್ಟೇಷನಿಗೂ ಈ ಕೇಸಿಗೂ ಸಂಬಂಧನೇ ಇಲ್ಲ ಜೈಲು ಮಾತ್ರ ಅವರು ಜುಡಿಷನಲ್ಲಿದೆ ಹೊರತು ಅವರಿಗೆ ಬೇರೆ ಸಂಬಂಧ ಇಲ್ಲ ಆದ್ದರಿಂದಾಗಿ ಸಂತ ಅವರಿಗೆ ಸಂತೋಷ ಏನಂತಲೇ ಗೊತ್ತಿಲ್ಲ ವಾರಂಟ್ ಬಂದೆ ನೋಡಿದ್ದಾರೆ ಇಟ್ಟುಕೊಂಡಿದ್ದಾರೆ ವಾಪಸ್ ಕಳಿಸಿದ್ದಾರೆ ಡೇಟ್ ಬರುವಾಗ ಹಾಗೆ ಮೂರು ಬಾರಿ ಆಗಿದೆ ನಾಲ್ಕನೇ ಬಾರಿಗೆ ಕೋರ್ಟು ಜಾಮೀನ್ದಾರನಿಗೆ ಶ್ಯೂರಿಟಿ ನೋಟಿಸ್ ಕಳಿಸ್ತಿತ್ತು ಜಾಮೀನಿಂತ ಅವನು ತಂದು ಪುಡೀಸ್ ಮಾಡು ಅಂತೇಳಿ ಶ್ಯೂರಿಟಿಯಾಗಿ ಉಡ್ಕೊಂಡು ಬಂದ ಇವರನ್ನು ಯಾರು ಅವರನ್ನು ಜಾಮೀನಿಗೆ ನಿಲ್ಲಿಸಿದ್ದಾರೆ ದುಡ್ಡು ಕೊಟ್ಟು ಯಾಕಂದರೆ ದುಡ್ಡು ಕೊಟ್ಟೇ ನಿಲ್ಲಿಸೋದು ಹೊರಗಿನ ಜಾಮೀನು ಓಕೆ ಇದು ಯಾವ್ಯಾವ ಸೆಕ್ಷನಿಗೆ ಎಷ್ಟು ದುಡ್ಡು ಅಂತ ಹೇಳ್ತಾರೆ ಜಾಮೀನ್ದಾರರು ಅದಕ್ಕೊಂದು ಏಜೆಂಟ್ ಏಜೆನ್ಸಿ ಇದೆ ವಕೀಲರ ಥ್ರೂ ಅಲ್ಲಿ ಹಾಂ ಯಾವ ಬಂದು ಹೇಳಿದ್ದಾರೆ ಆಗ ಇವರನ್ನು ಐದನೇ ವಯದಕ್ಕೆ ಪುನಃ ಆರನೇ ವಯ ಡೇಟ್ ಆಯಿತು ಆರನೇ ವೈದ್ಯಕ್ಕೆ ಅವನು ಬಂದು ಅವನ ಒತ್ತಡದಿಂದಾಗಿ ಇಲ್ಲ ಅವನು ದಂಡ ಕಟ್ಟಬೇಕಲ್ಲಿ ಅವನು ಐದು ಲಕ್ಷಕ್ಕೆ ಖಾತ್ರಿ ಕೊಟ್ಟಿದ್ದಾನೆ ಐದು ಲಕ್ಷಕ್ಕೆ ಖಾತ್ರಿ ಕೊಟ್ಟಿದ್ದಾನೆ ಐದು ಲಕ್ಷ ಖಾತ್ರಿ ಕೊಟ್ಟರೆ ಅವನು ಮೂರನೇ ಒಂದು ಅಂಶ ಅಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಕೋರ್ಟಿಗೆ ಜಾಮೀನು ಅವನು ತೊಗೊಂಡಿರೋದು ಐವತ್ತು ಸಾವಿರ ರೂಪಾಯಿ ಅಪ್ಪ ಅದಕ್ಕೆ ಬಂದು ಒತ್ತಡ ಹೇಳಿದ ಹೇಳಿದ ಕೂಡಲೇ ಇವರು ಇವನನ್ನು ಹುಡುಕಿಕೊಂಡು ಅವನನ್ನು ಅವನೇ ತಂದು ಇವನನ್ನು ಕೋರ್ಟಿಗೆ ಮಾಡಿದ ಹಾಗೆ ಮಾಡಿ ವಾರಂಟ್ರಿ ಕೋಲಾಯ್ತವು ಹಾಗೆ ಒಂದು 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 ಸಾವಿರ ಎರಡು ಸಾವಿರ ಏನೋ ಫೈನ್ ಆಗ್ತದೆ ಕೋರ್ಟು ಮಾಮೂಲಿಯಾಗಿ ಹಾಗೆ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದರ ನಂತರ ಇವನನ್ನು ಪ್ರತಿ ವ ವಾಯ್ದಕ್ಕೂ ಪ್ರತಿ ವಾಯ್ದಕ್ಕೂ ಕಾರ್ಕಳದಿಂದ ಕಾರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಆರೋಪಿಯನ್ನು ಅವನ ಮನೆಯವರು ಕರ್ಕೊಂಡು ಹೋದ್ರ ಇಲ್ಲ ಅವರನ್ನು ಯಾರು ನ್ಯಾಯಾಲಯದಲ್ಲಿ ಸಾಕ್ಷಿ ಹಾಸ್ಟೆಲ್ ಆಗಿ ಬಿಡಿಸಿದ್ರ ಸೌಜನ್ಯ ಮನೆಯವರು ಅವರೇ ಕರ್ಕೊಂಡು ಹೋಗ್ತಾಯಿದ್ದದ್ದು ಸೌಜನ್ಯ ಮನೆಯವರ ಪರವಾಗಿ ಯಾರು ಹೋರಾಟಗಾರರು ಅಂತ ಹೇಳ್ತೇವೆ ನಾವು ಅವರೇ ಕರ್ಕೊಂಡು ಹೋಗ್ತಾಯಿದ್ದದ್ದು ಆದ್ದರಿಂದ ಅವರ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಇವನನ್ನು ಬಿಡಿಸ್ಬೇಕು ಈ ಕೇಸಿನಿಂದ ಬಿಡಿಸಿ ಇವರನ್ನು ಬಿ ಬಿಡಿಸಿದ ಕೂಡಲೇ ಆಗ ಆರೋಪಿ ಯಾರಂತ ಬರುತ್ತೆ ಮಾಡಿದವ ಯಾರಂತ ಬರುತ್ತೆ ಹಾಂ ಆಗ ಪೂರ್ಣಮ್ಮೆ ಹೋರಾಟ ಇಳಿಬೋದು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಬೋದು ದುರಾಲೋಚನೆ ದೂರಾಲೋಚನೆ ಇತ್ತು ನಾವು ಅದು ದೂರಾಲೋಚನೆಯೂ ಹೌದು ದುರಾಲೋಚನೆಯೂ ಹೌದು ಹಾಗೆ ಇತ್ತು ಅದರಲ್ಲಿ ಅವರು ಸಕ್ಸಸ್ ಆದರು ಸಾಂದರ್ಭಿಕ ಸಾಕ್ಷಿಗಳು ಒಂದಕ್ಕೊಂದು ಪೂರಕ ಆಗಲಿಲ್ಲ ಹಾಂ ವೈದ್ಯರು ಹೇಳಿದರು ಅಂತ ಹೇಳ್ತಾರೆ ಅವಳನ್ನು ಒಬ್ಬ ಒಬ್ಬನಿಂದ ಅದು ಕೃತ್ಯ ಆಗಿರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಆ್ಯಕ್ಚುಲಿ ಆ ರೀತಿ ಹೇಳಿದ್ದಲ್ಲದು ಕೋರ್ಟು ಪ್ರೊಸೀಡಿಂಗ್ಸ್ ಯಾವ ರೀತಿ ನಡೀತದೆ ಎನ್ನುವ ಅರಿವು ಇಲ್ಲದಿದ್ದರೆ ಆ ರೀತಿಯಾಗಿ ಹೇಳ್ತಾರೆ ಈ ಆರೋಪಿ ಪರ ವಕೀಲರು ವೈದ್ಯರಿಗೆ ಕ್ರಾಸ್ ಕ್ವಶನ್ ಮಾಡ್ತಾರೆ ನಿಮ್ಮ ಅನುಭವದ ಪ್ರಕಾರ ಒಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಿಕ್ಕೆ ಒಬ್ಬನಿಂದ ಸಾಧ್ಯ ಇದೆಯಾ ಇಲ್ಲವ ಅಂತ ಕೇಳ್ತಾರೆ ಆಗ ವೈದ್ಯರು ಅವರ ಅನುಭವದ ಪ್ರಕಾರ ಹೇಳೋದು ಸೌಜನ್ಯ ಕೇಸನ್ನು ಹೇಳೋದಲ್ಲ ಅವರ ಅನುಭವದ ಪ್ರಕಾರ ಹೇಳ್ತಾರೆ ಒಂದು ಹೆಣ್ಮಗಳನ್ನು ಒಬ್ಬನಿಂದ ಅತ್ಯಾಚಾರ ಮಾಡಿ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಇವನಿಂದ ಒಬ್ಬನಿಂದ ಆಗಲಿಲ್ಲ ಅಂತಾಯ್ತಲ್ಲ ಅವರು ಪ್ರಶ್ನೆ ಎತ್ತುದು ಅದನ್ನು ಇವನ ದೈಹಿಕ ಸಾಮರ್ಥ್ಯ ಇವನ ಕರಾಟೆ ತಂತ್ರಗಾರಿಕೆ ಎಲ್ಲವನ್ನು ಅವರು ಅಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಒಬ್ಬ ವ್ಯಕ್ತಿ ಅವ ಯಾವ ರೀತಿ ಇದ್ದ ಅಂತ ಹೇಳಿ ಒಂದು ಸಣಕಾಲ ದಷ್ಟಪುಟ್ಟನ ದಡ್ಡೋತಿಯ ಈ ರೀತಿಯಾಗಿ ಕೇಳ್ತಾರ ಇಲ್ಲ ನ್ಯಾಯಾಲಯದಲ್ಲಿ ಕೇಳುವುದು ಆ ರೀತಿ ಅಷ್ಟೇ ಉತ್ತರ ಕೊಡೋದು ಅದನ್ನು ಹೇಳುವುದು ವೈದ್ಯಾಧಿಕಾರಿಗಳೇ ಹೇಳಿದ್ದಾರೆ ಒಂದರಿಂದ ಒಂದರಿಂದ ಹೆಚ್ಚು ಮಂದಿ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಈ ಆರೋಪಿ ಪರ ಡಿಫೆನ್ಸ್ ವಕೀಲರು ಏನು ಬುದ್ಧಿವಂತಿಕೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಕೊಡುವಂಥ ಉತ್ತರವನ್ನೇ ಇಂಟ್ರಪ್ರಿಟೇಷನ್ ಮಾಡೋದು ಅದನ್ನು ಇವರ ತಕ್ಕಂತೆ ವ್ಯಾಖ್ಯಾನಿಸೋದು ಆ ರೀತಿಯಾಗಿ ಈ ಪ್ರಕರಣದಲ್ಲಿ ಈ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದು ಈ ನ್ಯಾಯಾಲಯದಲ್ಲಿ ಅವರೊಂದು ಜಡ್ಜ್ಮೆಂಟಲ್ಲಿ ಒಂದು ಬರೀತಾರೆ ಅಬ್ಸೊಲ್ಯೂಟ್ಲಿ ನೋ ಎವಿಡೆನ್ಸ್ ಅಂತ ಹೇಳಿ ಸಾಕ್ಷ್ಯ ವಿಚಾರಣೆ ಎಲ್ಲ ನೋಡಿದರೆ ಇದರಲ್ಲಿ ನಮಗೆ ನಿಸ್ಸಂಶಯವಾಗಿ ಯಾವುದೇ ಸಾಕ್ಷ್ಯಗಳು ಸಿಗಲಿಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಜಡ್ಜ್ಗಳು ಅದನ್ನೆಲ್ಲ ಬರೆಯುವುದಿಲ್ಲ ಹ್ಞೂ ಅದರಲ್ಲಿ ಅವರು ಬರೆದಿದ್ದಾರೆ ಯಾಕಂತ ಹೇಳಿದರೆ ಅವರು ಆ ರೀತಿ ಬರೆದದ್ದು ಯಾಕಂತ ಹೇಳಿದರೆ ವಿಜುವಲ್ಸ್ ಸ್ವೇಬು ಟೆಸ್ಟಿಗೆ ಕಳಿಸಿದ್ದಾರೆ ಒಂದನೇದು ಕಳಿಸಿದ್ದು ಡಿಲೇ ಆಗಿದೆ ಒಂದು ಎರಡನೇದು ಅದನ್ನು ಸಂಗ್ರಹಿಸುವಾಗ ಅದನ್ನು ಡ್ರೈ ಮಾಡಲಿಲ್ಲ ಅದನ್ನು ಡ್ರೈ ಮಾಡಿ ಕಳಿಸಬೇಕು ಅದು ನೀರು ಗೀರು ಎಲ್ಲ ಸೇರಿಕೊಂಡಿತ್ತು ಅದನ್ನು ಡ್ರೈ ಮಾಡಿ ಕಳಿಸಬೇಕಿತ್ತು ಅದು ಅನುಭವ ಇರಲಿಲ್ಲ ಡಾಕ್ಟರ್ ಆದಮ್ ಅವರಿಗೆ ಆದಮ್ಮ ಅವ್ರದ್ದು ಅದನ್ನು ಕೇಳಲಿಲ್ಲ ಅವರು ನೀವು ಇದಕ್ಕಿಂತ ಮೊದಲು ಇಂಥ ಸೆನ್ಸಿಟಿವ್ ಕೇಸನ್ನು ಪೋಸ್ಟ್ ಆಟ ಮಾಡಿದ್ದೀ ಮಾಡಿದ್ದೀರಾ ಅಂತೇಳಿ ಯಾಕಂದ್ರೆ ಅವರಿಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಅನುಭವ ಇದ್ದರೂ ಸಹ ಅವರು ಪೋಸ್ಟ್ ಮಾಡಿರೋದು ನೀರಿಗೆ ಬಿದ್ದದ್ದು ವಿಷ ಕುಡ್ದದ್ದು ಆ್ಯಕ್ಸಿಡೆಂಟ್ ಆದದ್ದು ಮರದಿಂದ ಬಿದ್ದದ್ದು ಅವರು ಹೇಳ್ತಾರಲ್ಲ ನಾಲ್ನೂರ ಅರವತ್ತೆರಡು ಯು ಡಿ ಆರ್ಗಳಾಗಿದೆ ಎಲ್ಲ ಇಂಥದ್ದೇ ಇಂಥದ್ದೇ ಆಗಿರೋದು ಹತ್ತು ವರ್ಷದಲ್ಲಿ ಆಗಿದೆ ಅಷ್ಟು ಸತ್ತಿದೆ ಅಂತೇಳಿ ಎಲ್ಲ ಇಂಥದ್ದೇ ಆಗಿರೋದು ಅದರಲ್ಲಿ ನಾಲ್ಕೈದು ಪ್ರಕರಣಗಳು ಮಾತ್ರ ಡಿಟೆಕ್ಟ್ ಆಗೋದೇ ಬಾಕಿ ಇದೆ ಹೊರತು ಮತ್ತು ಎಲ್ಲ ಪ್ರಕರಣಗಳು ಕ್ಲೋಸ್ ಆಗಿರುವಂಥದ್ದು ಅದು ನಿಮಗೆ ದಾಖಲೆಗಳಲ್ಲಿ ಸಿಗುತ್ತೆ ದಾಖಲೆಗಳಲ್ಲಿ ಅಷ್ಟು ಕೇಸು ಅಂತ ಗೊತ್ತಾಗುತ್ತೆ ಹೇಳಿದಾಗ ನಿಮಗೆ ಆಶ್ಚರ್ಯ ಆಗ್ತದೆ ಅಷ್ಟು ಕೇಸು ಬಾಕಿ ಉಂಟದ್ದು ಬಾಕಿ ಇಲ್ಲ ಅದು ನಾಲ್ಕೈದು ಪ್ರಕರಣಗಳು ಬಾಕಿ ಇದೆ ಅಷ್ಟೇ ಬಿಟ್ಟರೆ ಮತ್ತೆ ಅದು ಬಾಕಿ ಇಲ್ಲ ಎಲ್ಲವೂ ಕ್ಲೋಸ್ ಕ್ಲೋಸ್ ಆಗಿರುವಂಥ ಪ್ರಕರಣಗಳು ಅದರಿಂದಾಗ ಈ ನ್ಯಾಯಾಲಯದ ಕಾರ್ಯಕಲಾಪ ವಿಚಾರಣೆ ಯಾವ ರೀತಿ ನಡೀತಿದೆ ಹೇಳಿ ಅನುಭವ ಇಲ್ಲದಿದ್ದು ಅವರಿಗೆ ನೀವು ಏನು ಹೇಳಿದ್ದು ಸತ್ಯವೇ ಡಾಕ್ಟ್ರ್ ಹೇಳಿದ್ದಾರೆ ನಾಲ್ಕು ಮಂದಿ ಸೇರಿ ಮಾಡಿದ್ದಾರೆ ಅಂತೇಳಿ ಇವರು ಹೇಳ್ತಾ ಇದ್ದಾರೆ ನಾಲ್ಕು ಮಂದಿ ಸೇರಿ ಮಾಡ್ತಿದ್ದ ಆದರೆ ಅದೇ ಸತ್ಯ ಅಲ್ವಾ ಅಂತ ಹೇಳಿ ಡಾಕ್ಟ್ರಿ ಹೇಳುವುದು ಏನಂತ ಹೇಳಿದರೆ ವಕೀಲರು ಡಿಫೆನ್ಸ್ ವಕೀಲರು ಕೇಳಿದ್ರ ಪ್ರಶ್ನೆಗೆ ಉತ್ತರ ಹೇಳಿದ್ದು ಅದನ್ನೇ ಇವರು ಇವರ ಲಾಭಕ್ಕೆ ಸರಿಯಾಗಿ ಇಂಟ್ರಪ್ರಿಟೇಷನ್ ಮಾಡಿತ್ತು ಅದರಿಂದಾಗಿದ್ದು ಇದು ಗೊಂದಲ ಸೃಷ್ಟಿಯಾಯಿತು ಈಗ ಸಂತೋಷವನ್ನು ಬಿಡಿದರೆ ಇವರು ನಿಜವಾದ ಅಪರಾಧಿ ಯಾರು ಅಂತ ಹೇಳಿ ಯಾವುದೇ ಕೊಲೆ ಪ್ರಕರಣದಲ್ಲಿ ನ್ಯಾಯಾಲಯ ಒಟ್ಟು ಮಾಡೋದಿಲ್ಲ ನ್ಯಾಯಾಲಯ ನೋಡೋದು ಅವರ ಎದುರಿರುವ ಸಾಕ್ಷಿ ಮತ್ತು ಸಾಕ್ಷ್ಯ ವಿಟ್ನೆಸ್ಸಸ್ ಆ್ಯಂಡ್ ಎವಿಡೆನ್ಸಸ್ ಅಂತ ಹೇಳ್ತೇವೆ ಅವರು ಏನು ಹೇಳ್ತಾರೆ ಅದರ ಮೇಲೆ ಡಿಫೆನ್ಸ್ ಏನು ಹೇಳ್ತದೆ ಪ್ರಾಸಿಕ್ಯೂಷನ್ ಏನು ಹೇಳ್ತದೆ ಇದರ ಮೇಲೆ ತುಲನೆ ಮಾಡಿಕೊಂಡು ನ್ಯಾಯಾಧೀಶರು ಅವರ ವಿವೇಚನೆಯನ್ನು ಬಳಸಿಕೊಂಡು ಜಜ್ಮೆಂಟ್ ಕೊಡುವುದು ಒಂದು ವೇಳೆ ಈ ಈ ಪ್ರಕರಣದಲ್ಲಿ ಸಣ್ಣ ಮಟ್ಟಿನ ಒಂದು ಸಾಕ್ಷ್ಯ ಸಿಕ್ಕಿದ್ರು ಸಹ ಅದು ಸಕರ್ ಎವಿಡೆನ್ಸಲ್ಲಿ ಅವನಿಗೆ ಶಿಕ್ಷೆ ಕೊಡ್ತಾಯಿದ್ರು ಶಿಕ್ಷೆ ಕೊಟ್ಟರೆ ಅವನೇ ಮಾಡಿದ್ದಂತ ಅರ್ಥ ಅಲ್ವಾ ಈಗ ಇಲ್ಲಿ ಅವನನ್ನು ಬಿ ಬಿಡುಗಡೆ ಮಾಡಿದ್ರಿಂದಾಗೆ ಅಲ್ಲ ಇವರು ಇನ್ನೊಬ್ಬನನ್ನು ಹತ್ರ ಬಟ್ಟು ತೋರಿಸುವುದು ಈಗ ಇನ್ನೊಬ್ಬನ ಬಟ್ಟು ತೋರಿಸಲಿಕ್ಕೆ ಇವರು ಈಗ ತೋರಿಸ್ತಿರುವುದು ನಾಲ್ಕು ಮಂದಿಯ ಮೇಲೆ ನಿಶ್ಚಯ ಜೈನ್ ಅವನು ಆ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಇದ್ದು ನಿಶ್ಸಂಶಯೋಗಿ ಪ್ರೂವ್ ಆಗಿದೆ ಆಗಸ್ಟಲ್ಲಿ ಹೋಗಿದ್ದಾನೆ ಡಿಸೆಂಬರಲ್ಲಿ ಬಂದಿದ್ದಾನೆ ಫಸ್ಟ್ ಸೆಮಿಸ್ಟರ್ ಮುಗಿಸ್ಕೊಂಡು ನಿಶ್ಸಂಶಯೋಗಿ ಪ್ರೂವ್ ಆಗಿದೆ ಅವನು ಇಲ್ಲ ಅಂತ ಹೇಳಿ ಯಾಕಂದರೆ ಆ ಡಾಕ್ಯುಮೆಂಟನ್ನೆಲ್ಲೂ ಫೋರ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಆ ಡಾಕ್ಯುಮೆಂಟನ್ನೆಲ್ಲೂ ಫೋರ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಅವನ ಸೀಲ್ ಪಾಸ್ಪೋರ್ಟಲ್ಲಿ ಇಡೋದು ಅದರಲ್ಲಿ ಹೇಳಿದರು ಬೆಂಗಳೂರು ಏರ್ಪೋರ್ಟಲ್ಲಿ ಬೆಂಗಳೂರು ಅಂತ ಬರ್ತಿದ್ದಾರೆ ಬೆಂಗಳೂರು ಅಂತ ಅಂತದ್ದು ಎರಡು ಸಾವಿರದ ಹದಿನಾರರಲ್ಲಿ ನಿಂತು ಅದ ನಂತರ ಬೆಂಗಳೂರು ಅಂತಾಗಿದೆ ಇಲ್ಲ ಅಂದರೆ ಬ್ಯಾಂಗ್ಳೂರು ಅಂತ ಇತ್ತು ಇಲ್ಲ ಅದು ವಾಜಪೇಯಿ ಗೌರ್ಮೆಂಟ್ ಇರುವಾಗ ಎರಡು ಸಾವಿರದ ಎರಡರಲ್ಲೇ ಬೆಂಗಳೂರು ಅಂತಾಗಿದೆ ವಾಜಪೇಯಿ ಗೌರ್ಮೆಂಟ್ ಇರುವಾಗಲೇ ಸ ಸ್ಥಳೀಯ ಭಾಷೆಗೆ ಕ ಭಾಷೆಗಳಿಗಾಗಿ ಅದನ್ನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಬೇಕಂತ ಆದಾಗ ಅದು ಬೆಂಗಳೂರು ಅಂತಾಗಿದೆ ಅದು ಪ ಆಗಿನ ಕಾಲದ ಡಾಕ್ಯುಮೆಂಟ್ ಇದೆ ಅಂತ ಇಲ್ಲ ನೋಡಿ ನಿಮಗೆ ಜನರಿಗೆ ಅದು ಅರ್ಥ ಆಗೋದಿಲ್ಲ ಹೇಳಿದನ್ನಂತಾರೆ ಬ್ಯಾಂಗ್ಳೂರನ್ನು ಬೆಂಗಳೂರು ಅಂತ ಕರೆದದ್ದು ಇತ್ತೀಚೆಗೆ ಅದು ಆಗ ಸೀಲ್ ಬಂತು ಎರಡು ಸಾವಿರದ ಹನ್ನೆರಡರಲ್ಲಿ ಅಂತ ಬರ್ತದೆ ಇದು ಫೋರ್ಜಿ ಮಾಡಿದ್ದಾರೆ ಅಂತ ಹೇಳಿ ಅಂಥ ದಾಖಲೆಗಳನ್ನು ಫೋರ್ಜಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋಲ್ಲ ಯಾಕಂದರೆ ಅದಕ್ಕೆ ಬೇರೆ ಬೇರೆ ವಿಧಾನಗಳಿವೆ ದಾಖಲೆಗಳು ಇರುವುದು ಅದು ಅಮೇರಿಕಾದಲ್ಲಿ ಹೋಗಿ ಹೆಗ್ಗಡೆಯವರು ಹೋಗಿ ಸೀಲು ಗುದಕ್ಕೆ ಆಗ್ತದೆ ಆಗೋದಿಲ್ಲ ಅದನ್ನೆಲ್ಲ ಹೇಳ್ಬೋದು ಹಾಂ ಆಯಿತಾ ನಮ್ಮ ರಾಷ್ಟ್ರಪತಿಯವರನ್ನೇ ಈ ದೇಶದ ರಾಷ್ಟ್ರಪತಿಯವರನ್ನು ಏರ್ಫೋರ್ಸ್ ಒನ್ ವಿಮಾನದಲ್ಲಿ ಹೋದವರನ್ನೇ ಕೇವಲ ಅಬ್ದುಲ್ ಎನ್ನುವ ಕಾಗಿ ಹೆಸರಿನ ಕಾರಣಕ್ಕಾಗಿ ಅಮೇರಿಕಾದಲ್ಲಿ ಮೈ ಮುಟ್ಟಿ ಚೆಕ್ ಮಾಡಿದ್ದಾರೆ ಅಬ್ದುಲ್ ಕಲಾಂ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದ ಪರಮಾಣು ವಿಜ್ಞಾನಿ ಅಣು ವಿಜ್ಞಾನಿ ಈ ರಾಷ್ಟ್ರದ ರಾಷ್ಟ್ರಪತಿ ಅಮೇರಿಕದ ಗೆಸ್ಟ್ ಒಂದು ದೇಶದ ರಾಷ್ಟ್ರಪತಿ ಅಂದರೆ ಅಮೇರಿಕದ ಗೆಸ್ಟ್ ಹಾಂ ಓದದ್ದು ಅಧಿಕೃತ ವಿಮಾನದಲ್ಲಿ ಏರ್ಫೋರ್ಸ್ ಒನ್ನಲ್ಲಿ ಅಂಥವರನ್ನು ಅಮೇರಿಕಾದ ಏರ್ಪೋರ್ಟ್ನಲ್ಲಿ ಮೈ ಮುಟ್ಟಿ ಚೆಕ್ ಮಾಡಿದ್ದಾರೆ ಯಾಕಂತ ಹೇಳಿದರೆ ಅವರ ಹೆಸರು ನಲ್ಲಿ ಅಬ್ದುಲ್ಲಾ ಇತ್ತು ಅಂತ ಅವರು ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಅಟ್ಯಾಕ್ ಆದ ನಂತರ ಅವರ ಸೆಕ್ಯೂರಿಟಿ ಸಿಸ್ಟಮ್ ಎಲ್ಲ ಕಂಪ್ಲೀಟ್ಲಿ ಟೈಟ್ ಆಗಿದೆ ಮತ್ತು ಮುಸ್ಲಿಂ ಹೆಸರುಗಳಲ್ಲಿ ಅವರೊಂದು ಲಿಸ್ಟ್ ಮಾಡಿಕೊಂಡಿದ್ದಾರೆ ಅಬ್ದುಲ್ಲಾ ಇಬ್ರಾಹಿ ಎಲ್ಲ ಅಂಥ ಹೆಸರು ಬಂದ ಕೂಡಲೇ ಚೆಕ್ಕಿಂಗ್ ಸಿಸ್ಟಮೇ ಬೇರೆ ಅಮೇರಿಕದಲ್ಲಿ ಯಾಕಂದರೆ ಅವ್ರಿಗೆಲ್ಲರಿಗೂ ಅವರು ಐ ಸಿ ಉಗ್ರ ತಲೆಗೆ ಆಡೋದು ಈ ಒಡ್ ಅವರದೇ ವಿಮಾನವನ್ನು ಅಪರಿಸಿ ಹೊಡೆದ್ರಲ್ಲ ಅಮೆರಿಕದೇ ವಿಮಾನ ಅಲ್ವಾ ಅದು ಹೃದಯ ವಿಮಾನವನ್ನು ಪರಿಸ್ಥಿತಿ ಅದಕ್ಕಾಗಿ ಅವರು ಆ ರೀತಿ ಮಾಡಿದ್ದಾರೆ ಅಂಥ ದೇಶದಲ್ಲಿ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಸಾಧ್ಯನೇ ಇಲ್ಲ ಆದರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ಇವರು ಸಾಮಾನ್ಯ ಜನರ ಆ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡು ಜನರಲ್ಲಿ ದಿಕ್ಕು ತಪ್ಪಿಸ್ತಾ ಹೋದ್ರು